ನಮಸ್ತೆ ಗೆಳೆಯರೇ, ತುಂಬು ಮಳೆ ಮುಂಬೈ ಸಾಮಾನ್ಯ ಕೂಡ. ನಮ್ಮ ಉಡುಪಿ ಕುಂದಾಪುರ ಮಂಗಳೂರು ಥರ ಮಲೆನಾಡು ಥರ ಇಲ್ಲಿ ಮಳೆ ಹೆಚ್ಚು ಬರ್ತಾನೆ ಇರುತ್ತೆ. ನಮಗೆಲ್ಲ ಮಳೆ ಅಭ್ಯಾಸ. ಬೆಂಗಳೂರಿನಲ್ಲಿ ಬಿಸಿಲು ಹೆಚ್ಚಾದಾಗೆಲ್ಲ ಮಳೆ ಬರುತ್ತೆ, ವರ್ಷ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಬೆಂಗಳೂರಲ್ಲಿ ಮಳೆ. ಬೆಂಗಳೂರು ಅತಿ ಸುಂದರ, ಯಾವಾಗ ಹೆಚ್ಚು ಶಾಖ ತಟ್ಟಿದೆ ಅಂದರೆ ನೆಕ್ಸ್ಟ್ ಮೊಮೆಂಟ್ ಮಳೆ ಇದೆ ಅಂತ ಅರ್ಥ. ಬೆಂಗಳೂರು ಅದೊಂದು ಸ್ವರ್ಗ. ಓಕೆ, ಇವತ್ತು ಯಾಕೆ ಲೈವ್ ಬಂದಿದ್ದು ಅಂದರೆ, ಇವತ್ತು ಬೆಳಗ್ಗೆ ನ್ಯೂಸ್ ನೋಡಿದ್ರಿ, ಒಂದು ಶಾಲೆ ಮುಂದೆ ತುಂಬ ಜನ ಪೋಷಕರು ಧರಣಿ ಕೂತಿದ್ದಾರೆ. ನಾವು ಫೀಸ್ ಕಟ್ಟೋದಿಲ್ಲ, ಯಾಕೆ ಕಟ್ಟಬೇಕು? ಮೊದಲನೇದಾಗಿ ಇನ್ಕಮ್ ಇಲ್ಲ. ಕರೋನಾ ಲಾಕ್ಡೌನ್ ಶಾಲೆಗಳಿಗೆ ತಟ್ಟಿದರೆ ಪೋಷಕರಿಗೂ ತಟ್ಟಿದೆ. ಶಾಲೆಗಳು ಡೊನೇಷನ್ನು ಕ್ಯಾಪಿಟೇಷನ್ ಅಂತ ಪ್ರೈವೇಟೈಸೇಷನಿಂದ ಬೇಕಾದಷ್ಟು ಹಣ ದುಡಿದಿದ್ದಾರೆ, ಟೀಚರ್ಸ್ಗೂ ಕೊಡೋಷ್ಟು ಕೊಟ್ಟಿಲ್ಲ. ಅವ್ರ ಹತ್ರ ಉಳಿದಿರುತ್ತೆ ಹಣ, ಅದೇನೇ ಆಗಲಿ ಅವರ ಇಶ್ಯೂ. ನಿಮಗೆ ಈ ಧರಣಿ ಕೂತ ಪೇರೆಂಟ್ಸ್ಗೆಲ್ಲ ಯಾಕೆ ಧರಣಿ ಕೂತಿದ್ದೀರಿ ಅಂದರೆ, ಶಾಲೆ ಇಲ್ಲದೆ ನೀವಿಲ್ಲ, ಶಾಲೆಯೇ ನಿಮಗೆ ಆಸರಿ. ನಿಮ್ಮ ಮಕ್ಕಳು ಶಾಲೆ ಇಲ್ಲ ಅಂದರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೀರಿ. ಅದಕ್ಕೋಸ್ಕರ ಫೋನ್ ಮಾಡಿದೆ, ನಿಮಗೆ ಲೈವ್ ಬಂದೆ. ಶಾಲೆ ಇಲ್ಲದೆ ಕೂಡ ಭವಿಷ್ಯ ಇದೆ, ಶಾಲೆಗಿಂತ ಉನ್ನತವಾದ ಭವಿಷ್ಯ ಇದೆ, ಶಾಲೆಗಿಂತ ಅತಿ ಸುಂದರವಾದ ಭವಿಷ್ಯ ಇದೆ. ಶಾಲೆನೇ ಎಲ್ಲ ಅಲ್ಲ ಅನ್ನೋದಕ್ಕೆ ನಮ್ಮ ಭಾರತ ಸರ್ಕಾರ, ಭಾರತ ಸರ್ಕಾರ ನೆನ್ಪಿಟ್ಕೊಳ್ಳಿ, ಇಟ್ಸ್ ಎ ಗವರ್ನಮೆಂಟ್ ಆರ್ಗನೈಸೇಷನ್. ಭಾರತ ಸರ್ಕಾರನೇ ವಿಶ್ವಮಾನ್ಯವಾಗಿ ವಿಶ್ವದೆಲ್ಲ ಮಕ್ಕಳು ಕೂಡ ಬಂದು ಜಾಯಿನ್ ಆಗೋ ಥರ NIOS ಅಂತ ಶುರು ಮಾಡಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಮನೆಯಿಂದಲೇ ನೀವು ವಿದ್ಯಾಭ್ಯಾಸ ಮಾಡ್ಬೋದು. ಎಷ್ಟು ಚಿಕ್ಕ ವಯಸ್ಸಿಂದ? 3ನೇ ತರಗತಿ ಎಕ್ಸಾಮ್ ಇದೆ, 5ನೇ ತರಗತಿ ಎಕ್ಸಾಮ್ ಇದೆ, 8ನೇ ತರಗತಿ ಎಕ್ಸಾಮ್ ಇದೆ, 10ನೇ ತರಗತಿ ಎಕ್ಸಾಮ್ ಇದೆ, 12ನೇ ತರಗತಿ ಎಕ್ಸಾಮ್ ಇದೆ. ಅಂದರೆ 3, 5, 8 ನೋಡಿ, ಇಲ್ಲಿ ಎಣಿಸ್ತಾ ಇದ್ದೀನಿ, 3, 5, 8, 10 4 ಆಯ್ತಾ, 12 ಅಂದರೆ 5 ಎಕ್ಸಾಮಲ್ಲಿ 12th ಕಂಪ್ಲೀಟ್ ಮಾಡ್ಬೋದು ನೀವು. ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ, 9th ಸ್ಟ್ಯಾಂಡರ್ಡ್ಗೆಲ್ಲ 10th ಮುಗಿಯುತ್ತೆ, 11th ಸ್ಟ್ಯಾಂಡರ್ಡ್ಗೆಲ್ಲ 12th ಮುಗಿಯುತ್ತೆ. ಅಂದರೆ 10th ಸ್ಟ್ಯಾಂಡರ್ಡ್ಗೆಲ್ಲ 12th ಮುಗಿಯುತ್ತೆ. ಎಲ್ಲ ಮಕ್ಕಳು 10th ಪಾಸ್ ಆಗೋದ್ರೊಳಗಡೆ ನೀವು 12th ಮುಗಿಸಿರ್ತೀರಿ, ಕಾಲೇಜ್ಗೆ ಎಂಟ್ರಿ ತಗೋತೀರಿ. ವಿಶ್ವಮಾನ್ಯ, ವಿಶ್ವದ ಯಾವುದೇ ಯೂನಿವರ್ಸಿಟಿಗೆ NIOS ಸರ್ಟಿಫೈಡ್ ಇದೆ. ವಯಸ್ಸಾದವರು, ನಾವು ಓದಿಲ್ಲ ಅನ್ಸ್ಕೊಳ್ಳೋರು ಕೂಡ NIOS ಅಲ್ಲಿ 10th ಡೈರೆಕ್ಟಾಗಿ ತಗೊಂಡು ಪಾಸ್ ಮಾಡುವುದು. ಮಿನಿಮಮ್ ರಿಕ್ವೈರ್ಮೆಂಟ್ 10th. ಡೈರೆಕ್ಟಾಗಿ 5 ಓದಬೇಕಾಗಿಲ್ಲ, 3 ಓದಬೇಕಾಗಿಲ್ಲ, 8 ಓದಬೇಕಾಗಿಲ್ಲ, ಒಂದೇ ಸಲ 10 ತಗೋಬೋದು. ಏಜ್ ಲಿಮಿಟ್ ಇರೋರು, ಜೀವನದಲ್ಲಿ ಓದೇ ಇಲ್ಲ ಅನ್ನೋರು ಕೂಡ ಡೈರೆಕ್ಟಾಗಿ 10th ತಗೊಂಡು ಪಾಸ್ ಮಾಡ್ಕೋಬೋದು. ರಾಜ್ಯಾರೋಷವಾಗಿ ಕಾಲರ್ ಎತ್ಕೊಂಡು ಹೇಳ್ಬೋದು, ನಿಮಗೆ ಇಷ್ಟವಾದ ಸಬ್ಜೆಕ್ಟ್ ತಗೋಬೋದು, ಚಾಯ್ಸ್. ಗೌರವಾನ್ವಿತವಾಗಿ ಬದುಕ್ಬೋದು. ಎಷ್ಟೋ ಜನ ಮಕ್ಕಳು, ತಂದೆಯ ವ್ಯಾಪಾರ ಇರುತ್ತೆ, ಇಂಡಸ್ಟ್ರೀಸ್ ಇರುತ್ತೆ, ಸಡನ್ನಾಗಿ ಡಿಗ್ರಿ ಮುಗಿಸ್ಕೊಂಡು ಹೋಗಿ ಅವ್ರು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ NIS ಓದೋ ಮಕ್ಕಳು ವಾರಕ್ಕೆ 2 ದಿವಸ ತಂದೆಗೆ ಕೊಡ್ಬೋದು. ತಂದೆ ಇಂಡಸ್ಟ್ರಿಯಲ್ಲೋಗಿ ಕೂತ್ಕೋಬೋದು, ತಂದೆ ಅಂಗಡಿಲೋಗಿ ಕೂತ್ಕೋಬೋದು, ತಂದೆ ವ್ಯವಹಾರದಲ್ಲೋಗಿ ಕೂತ್ಕೋಬೋದು, ಗಡಿಗೆ ಮಾಡ್ಬೋದು, ಕಾರ್ಪೆಂಟ್ರಿ ಮಾಡ್ಬೋದು, ಪ್ಲಂಬಿಂಗ್ ಮಾಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ಮೂಟೆ ಹೊರ್ಬೋದು, ತಂದೆ ತಾಯಿಗೆ ಆಸರೆ ಆಗ್ಬೋದು. ಅಷ್ಟೇ ಅಲ್ಲ, ಎಷ್ಟೋ ಮಕ್ಕಳು ಸ್ಪೋರ್ಟ್ಸಲ್ಲಿ ತುಂಬ ಹುಚ್ಚಿಟ್ಕೊಂಡಿರುತ್ತೆ, ಸ್ಪೋರ್ಟ್ಸ್ ಆಡ್ಬೋದು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲಿ ಸೇರ್ಕೋಬೋದು, ಒಲಿಂಪಿಕ್ಸ್ಗೆ ಹೋಗ್ಬೋದು,
ಭಯ ಬೀಳಬೇಡಿ, ಆ ಸ್ಕೂಲ್ಗಳ ಮುಂದೆ ಹೋಗಿ ಭಿಕ್ಷೆ ಬೇಡಬೇಡಿ, ಟಿ ಸಿ ತಗೊಂಡು ಮನೆಗೆ ಬನ್ನಿ. ನಿಮ್ಮ ಟಿ ಸಿ ಕೂಡ ಕೊಡದೇ ಇದ್ರೆ ಇನ್ನು ಮುಂದೆ ಎನ್ ಐ ಓ ಎಸ್ಗೆ ಲಿವಿಂಗ್ ಸರ್ಟಿಫಿಕೇಟ್ ಕೂಡ ಕೇಳಲ್ಲ. ಪೂಜೆ ಮಾಡ್ಕೊಳ್ಳೋಕೆ ಕೇಳಿ, ಅವರು ಕೊಡಲ್ಲ ಅಂತೇಳಿ ಲೂಟ್ ಮಾಡಿದ್ದು ಸಾಕು. ಕರೋನಾದಿಂದ ಇಷ್ಟು ದಿನ ನಿಲ್ಲಿಸಿದ್ರೆ ಇನ್ನೊಂದು ನಿಮ್ಮ ನಿಮ್ಮ ಬಿಹೇವಿಯರಿಂದ ನಿಲ್ಲಿಸ್ಬೇಕು ಅವ್ರ ಸ್ಕೂಲ್ಗಳು. ಯಾವ ರೀತಿ ಗೌರ್ಮೆಂಟ್ ಶಾಲೆಗಳನ್ನು ಇವರು ಯಾವ ಗತಿಗೆ ತಂದರು ಅಂದರೆ, ಸ್ಕೂಲ್ ಮಾಸ್ಟರ್ಸು ಬೆಳಗ್ಗೆ ಹೋಗ್ಬಿಟ್ಟು ಎಲ್ಲ ಮಕ್ಕಳನ್ನ ಮನೆಯಿಂದ ನಿದ್ದೆ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬ್ರಷ್ ಮಾಡಿಸ್ಕೊಂಡು ಸ್ಕೂಲಿಗೆ ಕರ್ಕೊಂಬರೋರು, ಆ ಗತಿಗೆ ತಂದಿಟ್ರು. ಇದು ನಮ್ಮ ಸರ್ಕಾರದ ದುರ್ಮಂತ್ರಿಗಳ ದೆಸೆಯಿಂದ ಶಾಲೆಯಲ್ಲಿ ಆದಾಯ ಇಲ್ಲ ಅಂತ ಪ್ರೈವೇಟೈಸೇಷನ್ ಮಾಡಿದ ಕಾರಣ ಸಾಹುಕಾರರೆಲ್ಲ ಪ್ರೈವೇಟೈಸೇಷನ್ಗೆ ಹೋದರು, ಬಡವರು ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ರು. ಮನುಷ್ಯ ಮಾಡಿದ ಕುತಂತ್ರ ಇದು. ಯಾರೋ ನಡೆಸ್ತಾ ಇದ್ದಂತಹ ಕುಡಿತದ ಚಟ, ಮಹಾತ್ಮ ಗಾಂಧಿಯವರ ಜೀವನದ ಕನಸು ಕುಡಿತವಿಲ್ಲದ ಭಾರತ ಮಾಡಬೇಕು ಅಂತ, ಆದರೆ ಆ ಅಪ್ಪನ ನೋಟಲ್ಲಿ ಕೂಡಿಸ್ಬಿಟ್ರು. ನೀವೆಲ್ಲ ಆ ಯಾವ ದಾರು ಕುಡಿತದ ಅಂಗಡಿಗಳಲ್ಲಿ ಆ ನೋಟು ಹೋಗಿ ಗಲ್ಲೆಯಲ್ಲಿ ಸೇರೋಂಗೆ ಮಾಡಿದರು. ಕುಡಿತದ ಅಂಗಡಿಗಳಲ್ಲಿ, ಲೇವಾದೇವಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸಲ್ಲಿ ಮಹಾತ್ಮ ಗಾಂಧಿನೇ ಪರ್ಚೇಸ್ ಮಾಡೋಂಗೆ ಮಾಡಿದ್ರು. ಮಹಾತ್ಮ ಗಾಂಧಿ ಕೈಯಲ್ಲೇ, ಗಾಂಧಿ ತಾತನ ಕೈಯಲ್ಲೇ ಕುಡಿತ ಮಾರಿ ತೆಗೆದುಕೊಳ್ಳುವಂಥ ವ್ಯವಹಾರ ಮಾಡಿಬಿಟ್ರು ಈ ಮಿನಿಸ್ಟರ್ಗಳು. ರಾಷ್ಟ್ರಪಿತ ಎಂದು ಸ್ಥಾನ ಕೊಟ್ಟವರು ಆತನ ಮಾತಿಗೆ ಮರ್ಯಾದೆ ಕೊಡಲಿಲ್ಲ, ಆತನ ಬೊಂಬೆಗೆ ಮರ್ಯಾದೆ ಕೊಟ್ಟರು, ಒಂದು ಕಡೆ ಕೂಡಿಸ್ಬಿಟ್ರು. ನಾಮಕಾವಸ್ಥೆ ರಾಜನ್ ಮಾಡಿ ಅವನ ಕೆಳಗಡೆ ಲೂಟಿ ಮಾಡುತ್ತಿದ್ದ ಸೇನಾಧಿಪತಿಗಳ ಹಾಗೆ ಬಿಹೇವ್ ಮಾಡಿದ್ರು. ಹೀಗೆ ಶಾಲೆಗಳಿಂದ ಆದಾಯ ಇಲ್ಲ ಅಂತ ಪ್ರೈವೇಟೈಸೇಷನ್ ಮಾಡಿದ್ರು, ಬಸ್ಸುಗಳಿಂದ ಆದಾಯ ಇಲ್ಲ ಅಂತ ಪ್ರೈವೇಟೈಸೇಷನ್ ಮಾಡಿದ್ರು, ಮತ್ತೆ ಕಿತ್ಕೊಂಡ್ರು, ಹುಡುಗಾಟಗಳಾಡಿದ್ರು. ಇವತ್ತು ಶಾಲೆಗಳಿಗೆ ನೀವು ಪಾಠ ಕಲಿಸಿ. ಇದೇ ಪ್ರೈವೇಟ್ ಶಾಲೆಗಳು ನಿಮ್ಮ ಮನೆಗೆ ಬಂದು ಕೇಳ್ಕೋಬೇಕು, ನಿಮ್ಮ ಮಗನ ಕಳಿಸಿ, ಒಂದು ಮಗುಗೆ ಇನ್ನೊಂದು ಮಗುಗೆ ಫ್ರೀ ಕೊಡಿ, ನಿಮಗೆ ಒಳ್ಳೆ ವಿದ್ಯೆ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಭಿಕ್ಷೆ ಪೇಡೋ ಪರಿಸ್ಥಿತಿ ಬರುತ್ತೆ. ಯಾವಾಗ ಎನ್ ಐ ಓ ಎಸ್ಗೆ ಮಕ್ಕಳು ಜಾಸ್ತಿ ಆಗ್ತಾರೋ, ಎಲ್ಲ ಶಾಲೆಯಲ್ಲಿ ಕೆಲಸ ಮಾಡೋ ಟೀಚರ್ಸು ಕೆಲಸ ರಿಸೈನ್ ಮಾಡಿ ಕಾರುಗಳಲ್ಲಿ ಓಡಾಡ್ತಾರೆ. ಯಾಕಂದರೆ ಒಂದೊಂದು ಮಗುವಿಂದ ನಿಮಗೆ ಒಂದೊಂದು ಸಾವಿರ ಸಿಕ್ಕಿದ್ರೂ 30,000 ತಿಂಗಳಿಗೆ ಸಂಪಾದನೆ ಮಾಡ್ಬೋದು. ನೀವು ಟ್ಯೂಷನ್ಗಳು ಮಾಡಿ ಕಾರುಗಳಲ್ಲಿ ಓಡಾಡ್ಬೋದು. ಎನ್ ಐ ಓ ಎಸ್ ಬಗ್ಗೆ ಓದ್ಕೊಳ್ಳಿ ನೊಂದ ಶಿಕ್ಷಕರೇ, ಮಕ್ಕಳನ್ನ ಮೋಟಿವೇಟ್ ಮಾಡಿ, ನಿಮ್ಮ ಮಗನ ನಾವು 10th ಪಾಸ್ ಮಾಡಿಸ್ತೀವಿ ಬಿಟ್ಬಿಡಿ ಅಂತ. ಆ ಶ್ರೀನಿಧಿ ಅಂತ ಯಾವಾಗಲೂ ಒಬ್ಬರು ಮಾತಾಡೋರು ಅಹೋರಾತ್ರ, ನನ್ನ ನಿನಗೂ ಹೇಳ್ತಾ ಇದ್ದೀನಪ್ಪಿ, ನೀವೆಲ್ಲ ಟೀಚರ್ಸು ನೊಂದವರು, ಇಷ್ಟು ದಿನ ಊಟಕ್ಕಿಲ್ಲದೆ ಯಾರೋ ಬಂದು ನಿಮಗೆ ಕಿಟ್ ಕೊಡೋದು, ಅವರು ಫೋಟೋ ತೆಗೆಸ್ಕೊಳ್ಳೋದು, ನಿಮ್ಮನ್ನು ದೀನ ಮಾಡೋದು ಬೇಡ. ನೀವೇ ಜಗತ್ತನ್ನು ಅಧೀನ ಮಾಡ್ಕೋಬೋದು ಇವಾಗ ನಿಮಗೆ ಸಮಯ. ಎನ್ ಐ ಓ ಎಸ್ ಬಗ್ಗೆ ಓದಿಕೊಂಡು ಮಕ್ಕಳಿಗೆ ಮೋಟಿವೇಟ್ ಮಾಡಿ ಮನೆ ಮನೆಗೂ ಹೋಗಿ ಸಂಪರ್ಕ ಮಾಡಿ, ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಮೋಟಿವೇಟ್ ಮಾಡಿ, ನಿಮ್ಮ ಮಕ್ಕಳನ್ನ ನಾವು ಮರ್ಯಾದೆ ಕಾಲರ್ ಎತ್ಕೊಳ್ಳೋಂಥ ಎಸ್ ಎಲ್ ಸಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅವ್ರ ಹತ್ರ ಫೀಸ್ ತಗೊಳ್ಳಿ ಬೇಡ ಅನ್ನಲ್ಲ, ಮರ್ಯಾದೆಯಿಂದ ಅವರಿಗೆ ಗೌರವದಿಂದ ಅವ್ರ ಮಕ್ಕಳು ಅವ್ರಿಗೂ ಉಪಕಾರ ಆಗಿ ನಿಮ್ಮ ಮನೆಗಳಿಗೆ ಕರ್ಸ್ಕೊಂಡು ಟ್ಯೂಷನ್ ಮಾಡಿ, ಅಥವಾ ನೀವೇ ಅವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಿ. ಗೆಳೆಯರೆ, ಎಲ್ಲ ಶಿಕ್ಷಕರು ಒಂದಾಗಿ ಒಟ್ಟಿಗೆ ಶಾಲಾ ಬಿಲ್ಡಿಂಗ್ಸ್ ಎಲ್ಲ ಜೇಡ್ರಬಲೆಗಳು ಸೇರ್ಕೋಬೇಕು. ಥಿಯೇಟರ್ಸ್ ಇವಾಗಲೇ ಜೇಡ್ರಬಲೆಗಳು ಸೇರಿಕೊಂಡಿದೆ. ಯಾಕೆಂದರೆ ಈ ಹುಡುಗಾಟಗಳು, ಮೊದಲನೇದಾಗಿ ಕರೋನಾ, ಎರಡನೇದಾಗಿ ಈ ಅಭಿಮಾನಿ ಸಂಘಗಳು ಕಟ್ಕೊಂಡು ಜಾತಿ ಮತಗಳ ಹೆಸರಲ್ಲಿ ಹುಡುಗಾಟಗಳು ಆಡಿಕೊಂಡು ಪಿಕ್ಚರ್ ನೋಡೋವರೆಗೂ ನೋಡೋಕ್ಕಾಗದಂಗೆ ಜೂಜುಗಳು ಆಡಿಸ್ಕೊಂಡು ಹೆಣ್ಣು ನಿಂದನೆಗಳು ಮಾಡಿಸ್ಕೊಂಡು ಆ ಹೆಣ್ಣು ನಿಂದನೆಗಳನ್ನು ಜೂಜುಗಳನ್ನು ಬೇರೆ ನಟರು ಖಂಡಿಸದೆ ಕುರುಸಭೆಯಲ್ಲಿ ಕುಳಿತಾ ಕುರುಸಭಾ ಸದರಂತೆ ಇವರೂ ತಪ್ಪಿತಸ್ಥರಾಗಿ ಟೋಟಲ್ ಫಿಲ್ಮ್ ಇಂಡಸ್ಟ್ರಿ ಸೈಲೆಂಟಾಗಿರೋದು ತಪ್ಪು ರೀ. ಇವತ್ತು ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ರಿಲೀಸ್ ಆದರೆ ಥಿಯೇಟ್ರಲ್ಲಿ ಓಡುತ್ತಾ ಓಡಲ್ವಾ ಅನ್ನೋ ಒಂದು ತರ್ಕಶಾಸ್ತ್ರ ಆಗೋಗಿದೆ.
ಓಡಿದ್ರೆ ಸಂತೋಷ. ಎಷ್ಟು ದಿನ ಅಂತ ಮೌಢ್ಯ, ಬರೀ ಮೌಢ್ಯಾಚಾರ ಒಂದು ವಿಚಾರದಲ್ಲಿಲ್ಲ, ಎಲ್ಲದರಲ್ಲೂ ಇದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅಂಗೈ ದೃಗ್ಗೋಚರಿ ನಮ್ಮ ಮೊಬೈಲ್ಗೆ ಬಂದುಬಿಟ್ಟಿದೆ. ನೆಟ್ಫ್ಲಿಕ್ಸ್ ಮುಂತಾದ ಮಿಠಾಯಿ ಮಿಠಾಯಿ ಥರ ಪಿಕ್ಚರ್ ತೋರಿಸುತ್ತೆ, ಒಳ್ಳೆ ಆ್ಯಕ್ಷನ್ ಮೂವೀಸ್ ತೋರಿಸುತ್ತೆ. ಕಾಂಪಿಟೀಷನಲ್ಲಿ ನೀವು ಮಾಡಬೇಕಾಗುತ್ತೆ ಪಿಕ್ಚರು. ಸುಮ್ಮನೆ ಏನ ಉಫ್ ಅಂದರೆ ಉದುರೋಗೋರೆಲ್ಲ ಉಫ್ ಅಂದರೆ, ಹತ್ತು ಜನ ವಿದೇಶಿ ರೌಡಿಗಳು ಬೀಳೋ ಥರ, ವಿದೇಶಿ ಕುಸ್ತಿಪಟುಗಳು WWF ಚಾಂಪಿಯನ್ಗಳು ಕೂಡ ಈ ನರಪೇತಲ್ ನಾರಾಯಣರು ಉಫ್ ಅಂದರೆ ಉದುರೋಗೋ ಥರ ಪಿಕ್ಚರ್ ಮಾಡಿದ್ರೆ ನೋಡೋಕೆ ನಾವೇನು ಕುರಿಗಳ? ಮೆಹನತ್ ಅದು ಪವರು, ಪರ್ಸ್ನಾಲಿಟಿ ಅಂದರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿಕೊಂಡು ಸಿಗರೆಟ್ ಸೇದ್ಕೊಂಡು ಪಕ್ಕದಲ್ಲಿ ಬೈಕರ್ಸ್ಗೆ ಸಿಗರೆಟ್ ಕೊಟ್ಟು ಆಕ್ಸಿಡೆಂಟ್ ಆದರೆ ಇವರಪ್ಪ ಬರ್ತಾನ ಮತ್ತೆ ಆ ಸಿಗರೆಟ್ ವಾಪಸ್ ಇಸ್ಕೊಂಡು ಧೂಮಪಾನ ಹಾನಿಕರ ಅಂತ ಹೇಳಲ್ಲ? ಇದೇನ ಕಲಿಸೋದು ನೀವು? ಇಷ್ಟಲ್ಲದೆ ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಆ ಸಂತೋಷ್ ರೆಡ್ಡಿ ಎನ್ನುವವನ ಮಿತಿಮೀರಿದ ಅವತಾರಗಳಾಗೋಗಿದೆ. ನಿಮಗೆ ನಂಬರ್ ಕೊಟ್ಟರು ನಿಮಗೆ ಹದ್ದಿನಲ್ಲಿ ಇಡೋಕ್ಕಾಗಲಿಲ್ಲ ಅಂದರೆ ನೀವು ಹದ್ದಿನ ಥರ ಹಾರೋಗ್ಬೇಕಾಗುತ್ತೆ. ನಾಚಿಕೆ ಆಗಲ್ಲ, ಜಾಕ್ ಮಂಜ ಫೇಕ್ ಮಂಜ. ಏ ಅಕ್ಸ ಬ್ಲೇಡ್, ಏ ಕಿಚ್ಚ ಸುದೀಪ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ತಲೆ ಹರಟೆ ಮಾಡ್ತಾನೆ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ, ಅವನು ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕ್ಕೆ. ಒಂದ್ಸಲ ಹೇಳಿದ್ರೆ ಅವ್ರನ್ನ ಹದ್ದಿನಲ್ಲಿ ಇಡೋಕೆ ಆಗಲ್ಲ ನಿನಗೆ. ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದಿರಿ, ನಾಚಿಕೆ ಆಗಲ್ಲ ನಿಮಗೆ? ಚಿಕ್ಕ ಮಕ್ಕಳ ಮೇಲೆ ಬಲ ತೋರಿಸ್ತೀರಿ? ಹಿಂಗೆ ಲೂಸ್ ಬಿಟ್ಟರೆ ಕರ್ನಾಟಕ ಬದುಕ್ತಾ ಇರೋದೆ ನನ್ನಿಂದ, ನಾನೇ ಇದಕ್ಕೆ ಮೂಲ ಪುರುಷ ಆದಿ ಪುರುಷ ಅಂತ ನೋಟ್ ಮೇಲಿರೋರನ್ನ ಕಿತ್ತುತ್ತೀನಿ, ನಿನ್ನ ಹೆಸರು ಹಾಕೋತೀಯ ನೀನು? ಅದು ಏನು ಸಿಗರೆಟ್ಸ್ ಎತ್ತಾ ಇರೋ ಫೋಟೋ ಹಾಕೋತೀಯ, ಇಲ್ಲಾಂದರೆ ಜೂಜಾಡ್ತಾ ಇರೋ ಫೋಟೋ ಹಾಕೋತೀಯ? ಆ ಲೆವೆಲ್ಗಿದೆ ನಿನ್ನದು ರಂಪಾಟ. ಏನು ಆಸೆಗೆ ಒಂದು ಮಿತಿ ಇಲ್ವೋ, ವಿಶ್ವನಾಥ ಆನಂದನೇ ಸೋಲಿಸೋದಕ್ಕೆ ಮೋಸ ಮಾಡೋ ಲೆವೆಲ್ಗೆ ಹೊರಟೋಗಿದೆ ನೀನು. ಅವ್ರ ದೊಡ್ಡಸ್ತಿಕೆಯಿಂದ ವಿಷಯನ ಬೆಳೆಸದೆ ಬಿಟ್ಟರೆ ಒಂದ್ಸಲ ಅವ್ನು ಸಂತೋಷ್ ರೆಡ್ಡಿದ ಪೇಜ್ ನೋಡಿ. ನಿಮ್ಮನ್ನು ನೀವೇ ಹೊಡ್ಕೊಳ್ಳೋಂಗಿದೆ, ಅದು ಅಸಹ್ಯ ಆಗುತ್ತೆ. ಪದವಿಗಳು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ ಅಭಿಮಾನಿ ಸಂಘದಲ್ಲಿ ಅವನಿಗೆ. ಸ್ವಲ್ಪ ಭಯ ಭಕ್ತಿ ಬೇಡ ನಿಮಗೆ? ಹೆಂಗೆ ನಡ್ಕೋಬೇಕು ನಿಮ್ಮ ಅಧಿಕಾರಿಗಳು ಅಂತ? ಯಾವುದ್ರಲ್ಲೂ ರಿಗ್ರೆಟ್ ಇಲ್ವಂತೆ, ಚೆಸ್ಸಲ್ಲಿ ಸೋಲಿಸ್ಬಿಟ್ಟು ರಿಗ್ರೆಟ್ ಇಲ್ಲ. ಯಾಕೆಂದರೆ ಎಲ್ಲರ ಕೈಲೂ ಹಾಕ್ಸ್ಕೊತಾ ಇದ್ದಾರೆ. ಇನ್ನೂ ಪ್ರೂವ್ ಆಗಿಲ್ಲ, ಅದಾಗಿಲ್ಲ, ಅದ್ರ ಅಪ್ಪ ಆಗಿಲ್ಲ. ನಾನು ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನ ಮಾನ ಕಳೆದಿದ್ರೆ, ನಿನ್ನ ಸುಪಾರಿ ಕೊಟ್ಟಿದ್ರೆ, ನಿನ್ನ ಹುಡುಗರು ಮಾಡಿರೋ ಹೆಣ್ಣನಿಂದನೇ ಅದು. ನಿನ್ನ ಹೆಸರು ತೆಗೆದಿದ್ರೆ ಅದಕ್ಕೂ ನಿನ್ನ ಹುಡುಗರೇ ಕಾರಣ. ನೀನು ಬೆಳೆಸಿದ ಈ ನಪುಂಸಕ ನಾಮರ್ದ ನಿರ್ಲಿಂಗಿ ನಿನ್ನ ಷಂಡರೇ ಕಾರಣ. ಆ ಚಿಕ್ಕೆಟ್ಟವನೇ ಯಾಕೋ ಬಿಡಿಸ್ಕೊಳಕ್ಕೆ ಬಂದೆ ಪೊಲೀಸ್ ಸ್ಟೇಷನಲ್ಲಿ. ನೀನು ಬಿಟ್ಟಿರೋ ರೌಡಿಗಳನ್ನ ನೀನೇ ಬಿಡಿಸ್ಕೊಳಕ್ಕೆ ಬಂದಿಲ್ಲ, ಯಾಕೋ ಬಂದೆ? ಜಾಕ್ ಮಂಜ ಅವನಿಗೆ ಅನಾರೋಗ್ಯ ಅಂತ ನೀನು ಬಂದ್ಯಾ? ಇದಕ್ಕೆ ಮಾತ್ರ ಚೀಫ್ ಮಿನಿಸ್ಟರ್ ಗೊತ್ತಾ ನಿನಗೆ? ಆವಾಗ ಕೇಳಿಕೊಂಡೆ ಅಪಾಯಿಂಟ್ಮೆಂಟ್ ಕೊಡಿಸಿ ಸರ್ ಅಂತ. ಒಳ್ಳೇದನ್ನು ಆ್ಯಡ್ ಮಾಡಿರು, ಹಿಂಗೆ ಜನಗಳ ಮಕ್ಕಳಿಗೆ ಓದು ಕಲಿಸ್ರು ಅಂದರೆ ಜೂಜಾಟ ಕಲಿಸ್ಬಿಟ್ಟು. ಎಷ್ಟು ಜನ ಮಕ್ಕಳು ಆನ್ಲೈನ್ ಸ್ಕೂಲ್ ಅಂತ ಹೇಳಿ ಜೂಜಾಟದಲ್ಲಿ ದುಡ್ಡು ಕಳೆದಿದ್ದಾರೆ, ಲೆಕ್ಕಾಚಾರ ಬೇಕೇನು ನಿನಗೆ? ಎಣಿಸೋಕ್ಕಾಗಲ್ಲ ಆಕಾಶದ ತಾರೆಗಳನ್ನು, ಹೆಂಗೆ ಎಣಿಸೋಕ್ಕಾಗಲ್ಲ ಹಂಗೆ ಈ ಮಕ್ಕಳನ್ನ ಎಣಿಸೋಕ್ಕಾಗಲ್ಲ, ಹಂಗೆ ಮಾಡಿಟ್ಟಿದೀಯ ಕೊಚ್ಚೆನ. ಇದಲ್ಲದೆ ಸ್ಕೂಲುಗಳನ್ನ ಇಂಥ ಜೂಜಾಡಿಗರಿಗೆ ದತ್ತು ಕೊಡ್ತಾ ಇದ್ದಾರೆ ಕರ್ನಾಟಕ. ಎಥಿಕ್ಸ್ ನೋಡಬೇಕು, ಬರೀ ಹಣ ಒಂದು ನೋಡಬಾರ್ದು. ಎಂಥ ಗೌರವಾನ್ವಿತ ವಿದ್ಯಾಮಂತ್ರಿಗಳು, ಯೋಚನೆ ಮಾಡಬೇಕು. ಮೊದಲನೇದಾಗಿ ಸರ್ಕಾರನೇ ಜೂಜಿಗೆ ಪರ್ಮಿಷನ್ ಕೊಟ್ಟಿದೆಯಲ್ಲ, ಹಾಗಂತ ಇಂಥ ಅನೇ ಏನಂತ ಹೇಳ್ಬೇಕು, ಈ ಪೆದ್ರಿಗೆ ಗೊತ್ತಿಲ್ಲ ಆಡಿಸ್ಬಾರ್ದು ಅಂತ.
ಸರ್ಕಾರ ನಾಳೆ ಇನ್ನೊಂದಕ್ಕೆ ಅನುಮತಿ ಕೊಟ್ಬಿಟ್ರೆ ಮಾಡಿಬಿಡ್ತಾರೆ, ಸರ್ಕಾರದ ವಿರುದ್ಧ ಹೋರಾಡೋಣ ಅಂದರೆ ಮದ್ಯ ಹಾಕೊಂಡು ಬಂದೆ ಹೆಣ್ಣದಿಂದ ಮಾಡಿಸ್ಕೊಂಡು ಅವರತ್ರ ಸರ್ಕಾರದ ವಿರುದ್ಧನೇ ಓಡಾಡ್ತಾ ಇದ್ದದ್ದು. ನಿನ್ನ ವಿರುದ್ಧ ಓಡಾಡ್ತಾ ಇರೋದು ಫುಲ್ ಪರ್ಸ್ನಲ್, ಯಾಕಂದರೆ ಅವ್ರ ಹತ್ರ ಮನೆ ಹೆಣ್ಮಕ್ಳನ್ನ ನೀನು ರೇಗಿಸ್ದೆ, ರಾವಣನ ಮೇಲೆ ರಾಮ ಮಾಡಿದ್ದು ಫುಲ್ ಪರ್ಸ್ನಲ್ ಯುದ್ಧ. ಅಲ್ಲಿ ರಾವಣ ಹತ್ರ ನೂರಾರು ಸಾವಿರಾರು ಹೆಣ್ಮಕ್ಳು ಕದ್ದು ಎತ್ಕೊಂಡು ಬಂದವರಿದ್ದರು, ಅವರು ಬಿಡುಗಡೆ ಆಯಿತು ಅದು ಬೇರೆ ಪ್ರಶ್ನೆ. ಆದರೆ ಸೀತಾ ಮಾತೆ ಅನ್ನೋ ಪರ್ಸ್ನಲ್ ಮ್ಯಾಟ್ರಿಗೆ ನಿನ್ನ ವಿರುದ್ಧ ಕೇಳ್ತಾ ಇದ್ರಲ್ಲ ನಿಮ್ಮ ಹುಡುಗರು ಏನಿದೆ ಅಂತ, ಪರ್ಸ್ನಲ್ಲೋ ಅದು ಸಾಂವಿಧಾನಿಕವಾಗಿ ವಾಕ್ ಸ್ವಾತಂತ್ರ್ಯದಿಂದ ಹೋರಾಡ್ತಾ ಇದ್ದೀನಿ ನಿನ್ನ ವಿರುದ್ಧ. ನೀನು ದಾರಿ ತಪ್ಪಿದೀಯಾ, ಅಸಂವಿಧಾನಿಕವಾಗಿ ಇವನ ಮೇಲೆ ಅಟ್ಯಾಕ್ ಮಾಡಿಸಿದೀಯಾ, ಅಸಂವಿಧಾನಿಕವಾಗಿ ಹೆಣ್ಣ ನಿಂದನೆ ಮಾಡಿದೀಯಾ, ಆದರೂ ನಿನ್ನ ಮುಂದೆ ಸಂವಿಧಾನಿಕವಾಗಿ ಯುದ್ಧ ಮಾಡ್ತಾ ಇದ್ದೀನಿ. ಇದು ಅಹೋರಾತ್ರ ಅವನು ನಿನ್ನೆ ಬರೀತಾನೆ, ಬಾಂಬೆ ಪೊಲೀಸ್ಗೆ ಚಾಲೆಂಜ್ ಮಾಡಿದ್ದಾನೆ ಸಂತೋಷ್ ರೆಡ್ಡಿ, ಹಾಕ್ಬಿಡು ಕೇಸು, ಯಾವನಿಗೆ ಅಧಿಕಾರ ಇದೆ ಅನ್ನೋ ಥರ ಮಾತಾಡಿದ್ದಾನೆ ಅವನು. ಇಂದ್ರಾಯ ತಕ್ಷಕಾಯಿ ಸ್ವಾಹ ಅಂತ ನಿನ್ನ ಎಳ್ಕೊಂಡು ಹೋಗ್ತಾರೆ. ನಾ ಚಿಕ್ಕಗೆಟ್ಟವರೆ, ಎ2 ಅಪರಾಧಿಯಾಗಿ FIR ಅಲ್ಲಿ ಸಿಕ್ಕಾಕ್ಕೊಂಡ್ರು, ಇಷ್ಟು ದುರಹಂಕಾರ ನಿಮಗೆ. ಅವನು ಇಷ್ಟು ಹೇಳ ಗೂಗಲ್ ಮಾಡಿ ಗೊತ್ತಾಗುತ್ತೆ, ಸಂತೋಷ್ ರೆಡ್ಡಿ ಹೆಣ್ಣ ಶೋಷಣೆ ಮಾಡಿ ಮದುವೆಯಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಿ ಆ ಎಮ್ಮನ್ನ ಚಿತ್ರಾನ್ನ ಮಾಡಿ ಹಿಂಸೆ ಮಾಡಿ ಹೇಳಬಾರ್ದು ಇನ್ನೊಬ್ಬರು ವಿಚಾರ ಅಂತಿದ್ದೀನಿ. ಇದು ಓಪನ್ ಗೂಗಲಲ್ಲಿ ಸಿಗುತ್ತೆ ಮ್ಯಾಟ್ರ್. ಆ ಎಮ್ಮನಿಗೆ ಹಿಂಸೆ ಆಗೋ ಥರ ಬೇರೆ ಕೋರ್ಟ್ಗಳಲ್ಲೆಲ್ಲ ಹಾಕಿ ಆ ಎಮ್ಮ ಅಪ್ಲಿಕೇಶನ್ ಹಾಕ್ಕೊಂಡು ಕೋರ್ಟ್ಗೆ ಅಲ್ಲಿಯೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತದೆ, ಬದುಕೋಗೆ ತೊಂದರೆ ಆಗ್ತದೆ, ಇಂಥದ್ದು ನಮ್ಗೆ ಇಷ್ಟ ಬಂದು ಕೋರ್ಟಲ್ಲಿ ನಡೆಸೋಕೆ ಬಿಡಿ ಅಂತ ಹೇಳಿ ಇವನ ವಿರುದ್ಧ ನನಗೆ ದ್ವೇಷ ಇದ್ದಿದ್ರೆ ವಿಪ್ರೋದಲ್ಲಿ ಇನ್ಫಾರ್ಮ್ ಮಾಡಿದರೆ ಇವನು ಕೆಲಸ ಹೋಗ್ಬಿಡ್ತೈತೆ FIR ಆಗಿರೋದ್ರಿಂದ. ಏನು ಯಾರು ಬಾಳು ಹಾಳು ಮಾಡಬಾರ್ದು ಅಂದರೆ ಚಾಲೆಂಜಿಂಗ್ ಮಾಡ್ತಾರ, ಅದು ಅಸಭ್ಯ ಅಶ್ಲೀಲ ರೀತಿಯಲ್ಲಿ. ಮೊದಲು ಹೆಣ್ಣು ನಿಂದನೆ ಅಂದರೆ ಸ್ವಂತ ಮನೆ ಹೆಣ್ಮಕ್ಕಳೇ ಟಿವಿಗೆ ಬರೋ ಥರ ಮಾಡ್ಕೋತೀರಿ, ಇವನು ಮಾಡಿರೋ ಹೆಣ್ಣು ನಿಂದನೆ ಅಲ್ಲದೆ ಪರರ ಮನೆಗೆ ಬಂದರೆ ಬಿಟ್ಬಿಡ್ತಾರೆ ಇವನ್ನ. ಟೋಟಲ್ ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾನವನು. ಮತ್ತು ಲೈವ್ಗೆ ಯಾಕೆ ಬಂದು ಮಾತಾಡಿದ ಅಹೋರಾತ್ರ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಇವನ ಬಗ್ಗೆ ಹೇಳಿದ್ದಾಯಿತು, ಅವ್ರದ್ದೇ ಆದ ಪ್ರೊಸೀಜರ್ಸ್ ಇರುತ್ತೆ. ಆದರೆ ಅವರು ಆ್ಯಕ್ಷನ್ ತಗೊಳಕ್ಕೆ ಮುಂಚೆ ಇವನು ಬಾಲ ಬಿಚ್ಚುತ್ತಾನೆ ಇದ್ದಾನೆ. ಇನ್ನು ಅಹೋರಾತ್ರನಿಗೆ ಉಳಿದಿರೋದು ವಾಕ್ ಸ್ವಾತಂತ್ರ್ಯ ಒಂದೇ. ಈ ವಾಕ್ ಸ್ವಾತಂತ್ರ್ಯ ನಿಲ್ಲದು ನಿಲ್ಲದು ನಿಲ್ಲದು. ಕಾನೂನು ಸಿಸ್ಟಮ್ ನಮ್ಮ ಜನಕ್ಕೆ ಈಸಿ ಆಗೋ ಥರ ಮಾಡಿಕೊಡ್ತಾ ಇದ್ದಾನೆ ಅಹೋರಾತ್ರ. ನಿಮಗೆ ನೋಡಿ, ನೀವು ಒಂದ್ಸಲ ಹೋಗಿ ಯಾರ ಮೇಲಾದರೂ ಕಂಪ್ಲೇಂಟ್ ಕೊಡಿ, ಗೊತ್ತಾಗುತ್ತೆ ನಿಮಗೆ ಪರಿಸ್ಥಿತಿ ಹೆಂಗಿದೆ ಅಂತ. ನೋಡಿ, ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಎಷ್ಟು ಕೊಚ್ಚೆ ಆಗೋಗಿದೆ ಅಡ್ಮಿನಿಸ್ಟ್ರೇಷನ್. ಎಂಡ್ ವಿತ್ ಟ್ರ್ಯಾಜಿಡಿ ಅಂತ ಹಿಟ್ಲರ್ ನೋಡಿ ಕಲ್ತ್ಕೊಳ್ಳಿ, ಅವನ ಬದುಕು ನೋಡಿ, ಅವನ ಲಾಶ, ಅವನ ಸರ್ವನಾಶ ಆಗಿದ್ದು ನೋಡಿ ಕಲ್ತ್ಕೊಳ್ಳಿ, ಮುಸ್ಲೋನಿ ಸರ್ವನಾಶ ಆಗಿದ್ದು ನೋಡಿ ಕಲ್ತ್ಕೊಳ್ಳಿ, ಎಡ್ಡಿ ಅಮೀನ್ ಸರ್ವನಾಶ ಆಗಿದ್ದು ನೋಡಿಕೊಂಡು ಕಲ್ತ್ಕೊಳ್ಳಿ, ಇತ್ತೀಚೆಗೆ ಸದ್ದಾಂ ಹುಸೇನ್ ಸರ್ವನಾಶ ಆಗಿದ್ದು ನೋಡಿ ಕಲ್ತ್ಕೊಳ್ಳಿ. ಸರ್ವಾಧಿಕಾರ ಸರ್ವನಾಶ ಮಾಡುತ್ತೆ ಕುಟುಂಬ ಸಮೇತ. ಪ್ರಜಾಪ್ರಭುತ್ವ ಯಾವತ್ತಿಗೂ ಸಂವಿಧಾನ, ಸಂವಿಧಾನ ಸತ್ಯದ ವಿರುದ್ಧ ಯಾರೂ ಆಟ ಆಡೋಕ್ಕಾಗಲ್ಲ. ಯಾವ ಹಣ ಐಶ್ವರ್ಯ ಮಾತು ಹಿರಿತನ ಸಿರಿತನ ರಾತ್ರಿ ಬಾರುಗಳಲ್ಲಿ ಮಾತಾಡಿಕೊಂಡು ಅವ್ರನ್ನ ಬುಕ್ ಮಾಡಿದ್ದೀನಿ ಇವ್ರನ್ನ ಬುಕ್ ಮಾಡಿದ್ದೀನಿ ಅಂದರೆ ಆಗೋದಲ್ಲ ಇದು. ಯಾವನ್ಯಾವನು ಕೆಟ್ಟ ಹೆಣ್ಣ ನಿಂದನೆ ಮಾಡಿದರೆ ಎಲ್ಲರ ದಾಖಲೆಗಳು ಸಾಕ್ಷಿಗಳು ಶೇಖರಣೆ ಆಗ್ತಿದೆ. ನಿಮ್ಮ ತಂದೆ ತಾಯಿಗಳು ಬಂದು ಕಾಲು ಹಿಡ್ಕೊಂಡು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇವ್ರನ್ನ ಬಿಡ್ರಪ್ಪ ಅಂತ ಹೇಳಬೇಕು ಅಂಥ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ನೀವೆಲ್ಲ. ವಾಕ್ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಮಟ್ಟ ಹಾಕೋಕ್ಕಾಗ್ತಿತ್ತ? ಷಂಡ ಸೋಮಾಚಾರಿ ಬಗ್ಗೆ ಹೇಳಿದ್ದಕ್ಕೆ ಅವನು ಮಾತಾಡೋದು ನಿಲ್ಲಿಸ್ದ. ನವೀನ್ ನಾಯಕ್ ಅನ್ನೋನು ಇವಾಗ ಮಾತಾಡೋದು ನಿಲ್ಲಿಸಿಯಾನೆ ನಾಳೆ ಮತ್ತೆ ಬರೀತಾನೆ. ಇವ್ರನ್ನೆಲ್ಲ ತಿಗಣೆಗಳು ಕಾಣಿಸ್ದಂಗೆ ಮಟ್ಟ ಹಾಕ್ದಂಗೆ ಆಗ್ತಾ ಇರಬೇಕು. ಇಲ್ಲಾಂದರೆ ಈ 22 ಲಕ್ಷ ಜನ ಇದ್ದೀವಿ ಅಂತ 3,000 ಜನ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು ಫೋನುಗಳಲ್ಲಿ ಅಹೋರಾತ್ರನ ಮೇಲೆ, ಎಲ್ಲರನ್ನೂ ಒಟ್ಟೊಟ್ಟಿಗೆ
ಪಕ್ಕದಲ್ಲಿ ಇಂಡಿವಿಜುವಲ್ ಆಗಿ ಮಟ್ಟ ಹಾಕ್ತಾ ಬಂದ ವಾಕ್ ಸ್ವಾತಂತ್ರ್ಯ ಇಲ್ಲದಿದ್ರೆ ಆಗ್ತಿತ್ತಾ ಇದು. ಇವಾಗ ಉಳಿದಿರೋದು ಇವನು ನಮ್ಮ ಸಂತೋಷ್ ರೆಡ್ಡಿ. ಇವನು ಮತ್ತೆ ಮತ್ತೆ ಪುಟಿದ ಹೇಳ್ತಾ ಇದ್ದಾನೆ ಜಿಗಣೆ ಥರ. ಇವನನ್ನು ನೀವು ಮಟ್ಟ ಹಾಕದಿದ್ದಲ್ಲಿ ಇದರ ಏಟು ಬೀಳುವುದು, ಇದರ ಪರಿಣಾಮ ಸಂವಿಧಾನಿಕವಾಗಿ ಆಗುವುದು ಕಿಚ್ಚ ಸುದೀಪನಿಗೆ. ಅವನ ಪ್ರೊಫೈಲ್ ಪಿಕ್ಚರಲ್ಲಿ ಅವನ ಫೋಟೋಗಿಂತ ಹೆಚ್ಚಾಗಿ ಕಿಚ್ಚ ಸುದೀಪನ ಫೋಟೋ ಇದೆ. ಆದರೂ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹೆಣ್ಣು ಮಕ್ಕಳನ್ನು ಕದ್ದು ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡಿ ಮಾರ್ತೀನಿ ಅಂತ ಹೇಳಿದ ಸಂಜಯ್ ಯತಿಷ್ಠೆ ಬಾಲ ಮುದ್ರಕೊಂಡಿದ್ದಾನೆ. ಬಟ್ ಯಾವತ್ತಿದ್ರೂ ವಿಷ ಸರ್ಪ ಅವನು. ಅವನ ಕೇಸು ಬಂದಾಗ ಅವನಿಗೆ ಗೊತ್ತಾಗುತ್ತೆ ಅದರ ಪರಿಣಾಮ ಏನು ಅಂತ. ಒಂದ ಎರಡ ಅವನ ಬಗ್ಗೆ ಎಷ್ಟು ಫೋನು ಕಾಲ್ ಬರ್ತಾ ಇದೆ. ಅವನು ಅಡವಿನ ಆಕ್ರಮಿಸ್ಕೊಂಡು ಅಡವಿ ಮರಗಳನ್ನು ಕದ್ದು ಮಾರ್ಕೊಂಡು ಮಾಡಬಾರದು ಕೆಲಸಗಳು ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾನೆ. ನಿರೂಪಣೆ ಮಾಡಲಿ ಅವನು. ಅವನು ಮತ್ತೆ ಮಾತಾಡ್ತಾನೆ ಅನ್ನೋ ಭಯ ಇಲ್ಲವೇ ಇಲ್ಲ ಅಹೋರಾತ್ರನಿಗೆ. ಯಾರು ತಪ್ಪು ಮಾಡಿದರೆ ಅವರು ತಪ್ಪು ಅನುಭವಿಸಲೇಬೇಕು ಈ ಜಗತ್ತಲ್ಲಿ. ಎಲ್ಲ ಶಿಕ್ಷೆಗೂ ಸಿದ್ಧವಾಗಿ ನಿಂತಿದ್ದಾನೆ ಅಹೋರಾತ್ರ. ಯಾವ್ಯಾವ ದೊಡ್ಡ ಆಫೀಸರು ಇವನ ಜೊತೆ ಮಾತಾಡಿರೋ ದಾಖಲೆಗಳಿದೆ, ವಿಡಿಯೋಗಳಿದೆ. ಯಾರು ಏನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಸತ್ಯದ ಮುಂದೆ. ಸಂವಿಧಾನದ ವಿರುದ್ಧ ಮಾತಾಡೋದು ಎಲ್ಲ ಇದೆ. ಎಷ್ಟು ದಿನ ಅಂತ ಆಟ ಆಡ್ತೀರಿ ಜನಗಳ ಜೊತೆ? ಆಹಾ ಎಷ್ಟು ಸುಂದರ ಮಳೆ ಇದು ನೋಡಿ, ಎಷ್ಟು ಸುಂದರ ಮಳೆ ಇದು ನೋಡಿ, ಆಹಾ ಮುದ್ದಾದ ಮಳೆ ಇದು, ಸುಖದ ಮಳೆ, ಮುಂಬೈ ಮಳೆ ನೋಡಿ, ಮಳೆಯ ಆಕಾಶ ನೋಡಿ ನೋಡಿ. ಕಂಟ್ರೋಲಲ್ಲಿರಿ ಅಹೋರಾತ್ರ ಒಬ್ಬಂಟಿ. ಯಾರ ಹೊಗಳಿಕೆಯೂ ಬೇಕಿಲ್ಲ, ತೆಗಳಿಕೆ ಹಾಗೆ ಅಂಜುವುದಿಲ್ಲ. ಇವನಿಗೆ ಯಾರ ಸಹಾಯವೂ ಬೇಕಿಲ್ಲ. ಇವನಿಗೆ ಆ ಸತ್ಯ ಧರ್ಮದ ಸಹಾಯ ಇದ್ದರೆ ಸಾಕು. ಮತ್ತೊಮ್ಮೆ ಎಲ್ಲರಿಗೂ NIOS ಇದೆ ಎನ್ನುವ ಮಾತು ಹೇಳುತ್ತಾ, ನಿಮಗೆ ಭಯ ಬೀಳುವ ಅಗತ್ಯವಿಲ್ಲ ಮಕ್ಕಳ ಭವಿಷ್ಯಕ್ಕೆ ಅಂತ ಹೇಳುತ್ತಾ, ಒಂದು ಪೈಸೆ ಖರ್ಚಾಗದೆ ಬರೀ 2,000 ರೂಪಾಯಿ ಒಂದು ಎಕ್ಸಾಮ್ಗೆ ಖರ್ಚು ಮಾಡಿ, ಅಥವಾ ಬಿಗಿನಿಂಗ್ ಎಕ್ಸಾಮ್ಗೆ 500 ರೂಪಾಯಿ ಇದೆಯೋ ಅಷ್ಟೇ, ಇಷ್ಟೇ ಖರ್ಚು ಮಾಡಿ 5 ಎಕ್ಸಾಮಲ್ಲಿ 12ನೇ ತರಗತಿ ಪಾಸ್ ಮಾಡಿ, ಅವ್ರಿಗಿಷ್ಟ ಬಂದ ಸ್ಪೋರ್ಟ್ಸಲ್ಲಿ ಒಲಿಂಪಿಕ್ಸ್ಗೆ ಹೋಗೋ ಅಧಿಕಾರ ಪಡೆಯುವಂತಹ NIOS ಇದೆ ಅಂತ ಹೇಳುತ್ತಾ, ಧನ್ಯವಾದ ಅಹೋರಾತ್ರ.